ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಟನ್ ರೆಸಿಪಿ. ಸುಮಾರು ನನ್ನ ಮಟನ್ ರೆಸಿಪಿ ನೀವು ಟ್ರೈ ಮಾಡಿದ್ದೀರಾ, ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ಇದನ್ನು ಕೂಡ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ರೊಟ್ಟಿ ಜೊತೆ, ಮುದ್ದೆ ಜೊತೆ, ಅನ್ನದ ಜೊತೆ, ಎಲ್ಲ ಜೊತೆ ಕೂಡ ಇದು ತುಂಬ ಸೂಪರಾಗುತ್ತೆ. ಜಸ್ಟ್ ನೀವು ಟ್ರೈ ಮಾಡಿದರೆ ಮಾತ್ರ ಇದರ ರುಚಿ ನಿಮಗೆ ಗೊತ್ತಾಗುತ್ತೆ. ಹಾಗೂ ಎಲ್ಲರೂ ಕೂಡ ಮನೆಯಲ್ಲಿ ಇಷ್ಟಪಡ್ತಾರೆ. ಮನೆಯಲ್ಲಿ ಗೆಸ್ಟ್ ಎಲ್ಲ ಬಂದಿದ್ರಾದರೆ ಇದೇ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ, ಎಲ್ಲರೂ ಕೂಡ ನಿಮಗೆ ಹೋಗಲು. ಫಸ್ಟಿಗೆ ಮಸಾಲೆ ರೆಡಿ ಮಾಡೋಣ. ಮಸಾಲಕ್ಕೆ ನಾನಿಲ್ಲಿ ಫಸ್ಟಿಗೆ ಹಾಕಿದ್ದೀನಿ 1 ಕಪ್ಪಷ್ಟು ತೆಂಗಿನಕಾಯಿ, ದೊಡ್ಡ 3 ನೀರುಳ್ಳಿ, 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಹಾಗೂ 1 ಕಪ್ಪಷ್ಟು ಪುದೀನ, ಹಾಗೂ 2 ಚಮಚದಷ್ಟು ಇದಕ್ಕೆ ಮೊಸರನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟನ್ನು ನಾವು ಗ್ರೈಂಡ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳೋಣ. ಓಕೆ, ನಾನಿಲ್ಲಿ ಇವಾಗ ಫಸ್ಟಿಗೆ ಆಯಿಲನ್ನು ಹಾಕ್ತಾ ಇದ್ದೀನಿ ಕುಕ್ಕರಲ್ಲಿ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಬಡ್ಡಿ ಶೇಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲ ಐತೆ ನೋಡಿ, ಗ್ರೀನ್ ಮಸಾಲ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಬೇಕಿದ್ದರೆ ಸ್ವಲ್ಪ ಹಸಿಮೆಣಸಿನಕಾಯಿ ಕೂಡ ಹಾಕ್ಬೋದು, ನಿಮಗೆ ಇಷ್ಟ ಇದೆ ಆದರೆ. ಆಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು 2 ಚಮಚದಷ್ಟು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದು ಚೆನ್ನಾಗಿದ್ರೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಲಿಕ್ಕೆ ಉಂಟು, ಹಾಗಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಮುಚ್ಚಿಡೋಣ, ಒಳ್ಳೆ ರೀತಿ ಇದು ಫ್ರೈ ಆಗಲಿ. ಓಕೆ, ಅದು ಫ್ರೈ ಆಗೋ ತನಕ ಇಲ್ಲಿ ನಾನು 1.5 ಟೇಬಲ್ ಸ್ಪೂನ್ ಅದು ಚಿಲ್ಲಿ ಪೌಡರ್, ಅರಶಿನ ಪೌಡರ್, ಹಾಗೂ ಗರಂ ಮಸಾಲ ಪೌಡ್ರ್ ಮನೆಯಲ್ಲೇ ಮಾಡಿದ್ದು 1/2 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ, ಸ್ಟ್ರಾಂಗ್ ಇರುತ್ತೆ ಇದು. ಸ್ವಲ್ಪ ಫ್ರೈಡ್ ಆನಿಯನ್ ಇದ್ದರೆ ಹಾಕಿ, ಇಲ್ದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ 1/2 ಟೇಬಲ್ಸ್ಪೂನಷ್ಟು ಕಾಳುಮೆಣಸಿನ ಪೌಡರ್ ಹಾಗೂ ಕಸೂರಿ ಮೇಥಿ, ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಇವಾಗ ಇದನ್ನು ಮಸಾಲ ಫ್ರೈ ಆದಮೇಲೆ ಹಾಕೋಣ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ. ಒಳ್ಳೆ ರೀತಿ ನಾವು ಮಸಾಲವನ್ನು ಫ್ರೈ ಮಾಡಬೇಕು. ಓಕೆ, ಮಸಾಲ ಫ್ರೈ ಆಗಿದ್ದೆ. ಇದಕ್ಕೆ ನಾನು 3 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ಬೇಕಿದ್ರೆ ನೀವು ಜಾಸ್ತಿನೂ ಹಾಕ್ಬೋದು. ನಾನಿಲ್ಲಿ 1.5 ಮಟನ್ ತೊಗೊಂಡಿದ್ದೀನಿ, 1.5 ಕೆಜಿಯಷ್ಟು, ಹಾಗಾಗಿ ನಾನು ಅಷ್ಟು ನಿಮಗೆ ಮಸಾಲ ಹೇಳ್ತಾ ಇದ್ದೀನಿ. ಇವಾಗ ಮಟನನ್ನು ಇದಕ್ಕೆ ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ, ಹಾಗೂ ಅರಿಶಿನ ಪೌಡರ್ ನೀವು ಮಸಾಲಕ್ಕೆ ಹಾಕಿದೆ ಆದರೆ ಇದಕ್ಕೆ ಆ್ಯಡ್ ಮಾಡೋದು ಬೇಡ. ಒಮ್ಮೆಲೆ ಹಾಕದಿದ್ದರೆ ಅರಿಶಿನ ಪೌಡರ್ ಕೂಡ ಇಲ್ಲಿ ಆ್ಯಡ್ ಮಾಡಿ. ಓಕೆ, ಇವಾಗ ಕುಕ್ಕರನ್ನು ಮುಚ್ಚಿ 2-3 ಚೆನ್ನಾಗಿ ಸಿಟಿ ತೆಗೆಯೋಣ. ಮಟನ್ ಒಳ್ಳೆ ರೀತಿ ಬೇಯಲಿ, ಆಮೇಲೆ ನೋಡೋಣ. ಓಕೆ, ನಾನಿಲ್ಲಿ 3 ಸಿಟಿ ತೆಗೆದಿದ್ದೀನಿ. ಇವಾಗ ನೀವು ನೋಡ್ಬೋದು, ವಾವ್, ಮಟನ್ ಸೂಪರಾಗಿ ಬೆಂದಿದೆ. ಅದರ ಆಯಿಲೆಲ್ಲ ನೋಡಿ ಯಾವ ರೀತಿ ಮೇಲೆ ಬಂದಿದೆ, ಪರ್ಫೆಕ್ಟಾಗಿದೆ. ಇವಾಗ ಇದನ್ನು ಇವಾಗ ಒಮ್ಮೆಲೆ ತುಂಬ ನೀರಾದರೆ ಸ್ವಲ್ಪ ನೀವು ಇಡ್ಬೋದು. ಉಪ್ಪು, ಹುಳಿ, ಖಾರ ಎಲ್ಲ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಬೇರೆ ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ. ನೋಡಿ ಇದರ ಗ್ರೇವಿ ಯಾವ ರೀತಿ ಬಂದಿದೆ ನೀವು ನೋಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.